ಇಂದು ಬಹದ್ದೂರ್ ಬಂಡಿ ಗ್ರಾಮದಲ್ಲಿ ಭಕ್ತ ಕನಕದಾಸರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಮೆರವಣಿಗೆಯನ್ನ ಮುಸ್ಲಿಂ ಡೊಳ್ಳು ಬಾರಿಸುವುದರ ಮುಖಾಂತರ ಮಾಜಿ ಶಾಸಕರಾದ ಬಸವರಾಜ್ ಇಟ್ನಾಳ್ ಅವರು ಚಾಲನೆ ನೀಡಿದರು. ಸಭೆಯನ್ನ ಉದ್ದೇಶಿಸಿ ನಗರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಅಮ್ಜದ್ ಪಟೇಲ್ ಮಾತನಾಡಿ, ಭಕ್ತ ಕನಕದಾಸರು ಈ ನಾಡು ಕಂಡ ಆಧುನಿಕ ಕರ್ನಾಟಕದ ಕವಿ ತತ್ವಜ್ಞಾನಿ ಸಂಗೀತಕಾರ ಮತ್ತು ಸಂಯೋಜಕ. ಕರ್ನಾಟಕದ ಸಂಗೀತಕ್ಕಾಗಿ ಕನ್ನಡ ಭಾಷೆಯಲ್ಲಿ ಸಂಯೋಜನೆ ಮಾಡಿದ್ದಾರೆ. ಭಕ್ತ ಕನಕದಾಸರು ಜಾತ್ಯತೀತವನ್ನ ಜಾತಿತೀತ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಬಾಳತಕ್ಕಂತೆ ಇತಿಹಾಸ ಸಿಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಸವರಾಜ್ ಇಟ್ನಾಳ್ ಅವರು ಮಾತನಾಡಿ, ನಾವೆಲ್ಲರೂ ಕೂಡ ಭಕ್ತ ಕನಕದಾಸರ ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತಕಂತಹ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ ಬಸವರಾಜ್ ಇಟ್ನಾಳ್, ಮಾಜಿ ನಗರಸಭೆ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಅಮ್ಜದ್ ಪಟೇಲ್, ಈ ಭಾಗದ ಮುಖಂಡರಾದ ತೋಟಪ್ಪ ಕಾಮನೂರ್ ಮತ್ತು ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಜಡಿಯಪ್ಪ ಬಂಗಾಳಿ, ಜ್ಞಾನಪ್ಪ ಯಟಿ, ಗವಿ ಸಿದ್ದಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಶುಕ್ರವಾರ ಇರುವುದರಿಂದ ನಾನು ಸ್ವಲ್ಪ ಮಾತಾಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತ ನಮ್ಮ ನಿಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಶಾಸಕರು ಆಗಿರತಕ್ಕಂತ ಕೆ ಬಸರಾಜ್ ಇಟ್ನಾಳ್ ಸಾಹೇಬರೇ, ತಮ್ಮನ್ನು ಉದ್ದೇಶಿಸಿ ಮಾತಾಡಿರತಕ್ಕಂತ ಈ ಭಾಗದ ನಾಯಕರು ಆಗಿರತಕ್ಕಂತ ತೋಟಪ್ಪನವರೇ ಮತ್ತು ನಮ್ಮ ಈ ಊರಿನ ಹಿರಿಯರು ಆಗಿರತಕ್ಕಂತ ನಮ್ಮ ಜಡಿಯಪ್ಪ ಬಂಗಾಳಿಯವರೇ ಮತ್ತು ನಮ್ಮ ಶಿವಣ್ಣ ಚೇರ್ಮನ್ ಅವರೇ ಮತ್ತು ವೇದಿಕೆ ಮೇಲಿರತಕ್ಕಂತ ಎಲ್ಲ ನಗರ ಇದು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ ಮತ್ತು ಯಾವತ್ತೂ ಈ ಬಹದ್ದೂರ್ ಬಂಡಿ ಗ್ರಾಮದ ಎಲ್ಲ ಬಹದ್ದೂರರೇ, ತಾಯಂದಿರೇ ಮತ್ತು ನನ್ನ ಅಣ್ಣ ತಮ್ಮಂದಿರೇ, ನಿಜವಾಗ್ಲೂ ಇವತ್ತು ನಾವು ಬಹಳ ಸಂತೋಷದ ದಿನ. ಕನಕದಾಸರು, ಭಕ್ತ ಕನಕದಾಸರು ಈ ಕರ್ನಾಟಕ ಕಂದ ಒಬ್ಬ ಆಧುನಿಕ ಕವಿ. ಅವರು ಹಾಕಿ ಕೊಟ್ಟಿರತಕ್ಕಂತ ಜಾನಪದದ ಮುಖಾಂತರ ಮತ್ತು ಸಂಗೀತದ ಮುಖಾಂತರ ಕರ್ನಾಟಕದಲ್ಲಿ ಸಂಗೀತವನ್ನು ಉಳಿಸಿರತಕ್ಕಂತವರು. ಅವರು ಮಹಾನರು. ಇವತ್ತು ನಾವು ಅಂತ ಒಂದು ಮಹಾನರ ಜಯಂತಿಗಳನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡಿ ಹುಟ್ಟಿರ್ತಕ್ಕಂತ ಪುಣ್ಯವಂತರು. ಯಾಕಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ, ಅದರಲ್ಲಿ ಇಡೀ ವಿಶ್ವದಲ್ಲಿ, ಭಾರತದಲ್ಲಿ ಹುಟ್ಟಿರ್ತ ನೂರಾರು ಜಾತಿ ಧರ್ಮ ಇರತಕ್ಕಂತ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಪುಣ್ಯವಂತರು. ಯಾಕಂದ್ರೆ ಈ ಭಾರತ ಮಾತೆ ನಮ್ಮೆಲ್ಲರನ್ನು ಒಂದೇ ತಾಯಿಯ ಮಕ್ಕಳಾಗಿ ಇವತ್ತು ನೋಡ್ತಕ್ಕಂಥ ಇತಿಹಾಸ ಇಡೀ ಪ್ರಪಂಚದಲ್ಲಿ ಕಾಣಬೇಕಂದ್ರೆ ಅದು ಭಾರತ ದೇಶ ಅನ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಅದರಲ್ಲಿ ಇಂಥ ಕನಕದಾಸರು ಹುಟ್ಟಿರ್ತಕ್ಕಂಥ ಈ ಕನ್ನಡ ನಾಡಿನ ಮಕ್ಕಳಾಗಿ ನಾವೇನು ಹುಟ್ಟಿವಿ, ನಿಜವಾಗ್ಲೂ ನಾವು ಪುಣ್ಯವಂತರು. ಯಾಕಂದ್ರೆ ಕನಕದಾಸರಂತರ ಒಂದು ಈ ಜಾತ್ಯತೀತೆಯನ್ನು ಹೊಗಳಿಸಿರ್ತಕ್ಕಂಥವ್ರು ಅವ್ರ ಭಕ್ತರು. ಅವರು ಅನೇಕ ಇವತ್ತು ಇಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಸಂಗೊಳ್ಳಿ ರಾಯಣ್ಣರು ಇರ್ಬೋದು, ರಾಣಿ ಚೆನ್ನಮ್ಮನವರು ಇರ್ಬೋದು, ಟಿಪ್ಪು ಸುಲ್ತಾನ್ ಅವರು ಇರ್ಬೋದು, ಒನಕೆ ಒಪ್ಪ ಅವರು ಇರ್ಬೋದು, ಅನೇಕರು ಇವತ್ತು ಅನೇಕ ಕವಿಗಳನ್ನು ಕೊಟ್ಟಿರ್ತಕ್ಕಂಥ, ಅನೇಕ ಋಷಿಮುನಿಗಳನ್ನು ಕೊಟ್ಟಿರ್ತಕ್ಕಂಥ, ಅನೇಕ ಸಾಧು ಸಂತರನ್ನು ಕೊಟ್ಟಿರ್ತಕ್ಕಂಥ ಅದು ನಾಡು ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ನಾಡು. ಆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ನಾವು ಕಾಣಬೇಕಂತ ಹೇಳಿದ್ರೆ ಅದು ನಮ್ಮ ಕ್ಷೇತ್ರ ಕೊಪ್ಪಳ ಅನ್ಲಿಕ್ಕೆ ನಾವು ಬಯಸ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿ ಇಲ್ಲಿ ಹೆಂಗದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈಗ ಎಲ್ಲಾದ್ರೂ ಏನಾದ್ರೂ ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು. ನಿಜವಾಗ್ಲೂ ನಾವು ಒಂದೇ ತಾಯಿಯ ಮಕ್ಕಳು. ಯಾಕಂತ ಹೇಳಿದ್ರೆ ಇವತ್ತು ಲಕ್ಷಾಂತರ ವರ್ಷಗಳ ಹಿಂದೆ ಹೋದಾಗ ಒಂದು ಗಂಡು ಒಂದು ಹೆಣ್ಣಿಗೆ ನಾವು ಬರಲಿಕ್ಕೆ ಸಾಧ್ಯ.
ಇವತ್ತು ದೇವರು ಆ ಈಶ್ವರನು ನಮ್ಮೆಲ್ಲರಿಗೆ ಇಂತ ಒಂದು ಕನಕದಾಸರ ಮುಖಾಂತರ ಅನೇಕ ಭಕ್ತರನ್ನು ಯಾಕೆ ಹುಟ್ಟಿಸಿದ್ದಾರೆ ಅಂತ ಹೇಳಿದ್ರೆ ಈ ಮಾನವ ಕುಲಕ್ಕೆ ಶಾಂತಿಯ ನೆಮ್ಮದಿ ಇವತ್ತು ಸಮಾನತೆಯನ್ನು ಕೊಡ್ತಕ್ಕಂತ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಬಾಳ್ತಕ್ಕಂತ ಒಂದು ಆದೇಶ ಆ ಪರಿಪಾಲನೆ ಮಾಡ್ತಕ್ಕಂತ ಒಂದು ಸಂಗೀತದ ಮುಖಾಂತರವಾಗಿತ್ತು ತಮ್ಮ ಕವಿತೆಯ ಮುಖಾಂತರವಾಗಿರಬಹುದು ಜಾನಪದದ ಮುಖಾಂತರವಾಗಿರಬಹುದು ಅಂತ ಒಂದು ಈ ಒಂದು ಜಗತ್ತಿನ